ಜನಶಕ್ತಿ ಮೀಡಿಯಾಕ್ಕೆ ಸ್ವಾಗತ ಎಲ್ಲರಿಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಇಪ್ಪತ್ತೊಂಬತ್ತನೇ ಜಯಂತಿಯ ಶುಭಾಶಯಗಳು ಅಂಬೇಡ್ಕರ್ ಅವರ ಆರ್ಥಿಕ ಚಿಂತನೆ ಈ ಕುರಿತು ಕಾರ್ಮಿಕ ಮುಖಂಡರಾದ ಸಿಆರ್ ಶಾನ್ಬಾಗ್ ಅವರು ಮಾತನಾಡಿದ್ದಾರೆ ಕೊರೋನಾ ಎಂಬ ಸರ್ವವ್ಯಾಪಿ ವ್ಯಾಧಿ ವಿಶ್ವವನ್ನು ಆವರಿಸಿ ಮನುಷ್ಯ ಕುಲವನ್ನೇ ಸಂಕಷ್ಟಕ್ಕೆ ಈಡು ಮಾಡುವ ಮಾಡಿರುವ ಪರಿಸ್ಥಿತಿ ಎಂದು ದೇಶ ಡಾಕ್ಟರ್ ಅಂಬೇಡ್ಕರ್ ಅವರ ನೂರ ಇಪ್ಪತ್ತೊಂಬತ್ತನೇ ಜನ್ಮದಿನಾಚರಣೆಯನ್ನು ಆಚರಿಸುತ್ತಿದೆ ನ್ಯಾಯಬದ್ಧ ವಿಧಾನಗಳಿಂದ ನ್ಯಾಯಪೂರ್ಣವಾದ ಸಮಾಜವನ್ನು ಕಟ್ಟುವುದು ಅಂಬೇಡ್ಕರ್ ಅವರ ಕನಸಾಗಿತ್ತು ಬಳಲುತ್ತಿರುವ ಕೋಟ್ಯಾಂತರ ಜನಗಳಿಗೆ ಎಷ್ಟರ ಮಟ್ಟಿಗೆ ನ್ಯಾಯವನ್ನು ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ಒದಗಿಸಲು ಸಾಧ್ಯವಾಗಿದೆ ಎನ್ನುವ ಶೋಧಕ ಪ್ರಶ್ನೆಯನ್ನು ನಾವು ನಮಗೇ ಕೇಳಿಕೊಳ್ಳಬೇಕಾಗಿದೆ ಭಾರತದ ಸಂವಿಧಾನದ ಇಪ್ಪತ್ತಾರನೇ ಜನವರಿ ಐವತ್ತರಂದು ಜಾರಿಗೆ ಬಂದಿತು ಆದರೆ ಸಂವಿಧಾನದ ಬೆಳವಣಿಗೆ ಪ್ರಕ್ರಿಯೆ ಹಲವು ದಶಕಗಳ ಹಿಂದೆ ಪ್ರಾರಂಭವಾಗಿತ್ತು ವಾಸ್ತವವಾಗಿ ಅದರ ಮೂಲ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಆಳವಾಗಿ ಹುದುಗಿತ್ತು ಬ್ರಿಟಿಷ್ ಸಾಮ್ರಾಜ್ಯಶಾಹಿಯಿಂದ ಸ್ವಾತಂತ್ರ್ಯ ದೊರೆತದ್ದು ಶತಮಾನಗಳ ಶೋಷಣೆಯಿಂದ ಬಿಡುಗಡೆಯನ್ನು ಪ್ರತಿನಿಧಿಸಿದ್ದರೆ ಸಂವಿಧಾನ ರಚನೆಯು ಭವಿಷ್ಯದಲ್ಲಿ ಶೋಷಣೆಯು ನಡೆಯದಂತೆ ಸ್ವಾತಂತ್ರ್ಯದ ಕ್ರೋಢೀಕರಣದ ಪ್ರಯತ್ನವಾಗಿತ್ತು ಇದೊಂದು ಅಸಾಧಾರಣ ಕಾರ್ಯವಾಗಿತ್ತು ನೆಹರೂರವರ ನೇತೃತ್ವದಲ್ಲಿ ಈ ಗುರುತರವಾದ ಜವಾಬ್ದಾರಿಯನ್ನು ಗಾಂಧೀಜಿಯವರ ಕಟ್ಟಾ ವಿಮರ್ಶಕರೆಂದೇ ಹೆಸರಾಗಿದ್ದ ಡಾಕ್ಟರ್ ಬಿ ಆರ್ಡ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ನೀಡಲು ನಿರ್ಧರಿಸಲಾಗಿತ್ತು ಅಂಬೇಡ್ಕರ್ ಕೇವಲ ಒಬ್ಬ ನುರಿತ ವಿದ್ವಾಂಸರು ಒಬ್ಬ ಉತ್ಕೃಷ್ಟ ನ್ಯಾಯಶಾಸ್ತ್ರಜ್ಞರು ಮಾತ್ರವಲ್ಲ ಆಳವಾಗಿ ಬೇರೂರಿರುವ ಸಾಮಾಜಿಕ ಪಿಡುಗಗಳಾದ ಅಸ್ಪೃಶ್ಯತೆ ಜಾತಿ ವ್ಯವಸ್ಥೆಯ ವಿರುದ್ಧ ಜೀವನ ಪರ್ಯಂತ ಸುದೀರ್ಘ ಹೋರಾಟ ನಡೆಸಿದ ಅವರನ್ನು ಆ ಕಾಲದ ಒಬ್ಬ ತೀವ್ರಗಾಮಿ ಎಂದೇ ಕರೆಯಬಹುದು ಅಮೂಲಾಗ್ರ ಸಾಮಾಜಿಕ ಬದಲಾವಣೆ ಅಗತ್ಯ ಎನ್ನುವ ಡಾಕ್ಟರ್ ಅಂಬೇಡ್ಕರ್ ಅವರ ಸಾಮಾಜಿಕ ತೀವ್ರಗಾಮಿ ನಿಲುವು ಎಲ್ಲರಿಗೂ ಗೊತ್ತಿರುವ ವಿಷಯ ಆದರೆ ಆರ್ಥಿಕ ವಿಷಯಗಳಲ್ಲೂ ಅವರು ತೀವ್ರಗಾಮಿ ವಿಚಾರಗಳನ್ನು ಹೊಂದಿದ್ದರು ಎನ್ನುವುದು ಗಮನಾರ್ಹವಾದದ್ದು ಮೊಟ್ಟ ಮೊದಲ ಅಧಿವೇಶನದಲ್ಲಿ ಪಂಡಿತ್ ನೆಹರೂರವರು ಸಂಕಲ್ಪಗಳ ನಿರ್ಣಯವನ್ನು ಮಂಡಿಸಿದಾಗ ಅವರು ಈ ರೀತಿ ಸ್ಪಂದಿಸಿದ್ದರು ಅವರನ್ನು ಕೋರ್ಟ್ ಉಲ್ಲೇಖಿಸ್ತೇನೆ ಈ ನಿರ್ಣಯದಲ್ಲಿ ನ್ಯಾಯಪಾಲನೆ ರಾಜಕೀಯ ಆರ್ಥಿಕ ಮತ್ತು ಸಾಮಾಜಿಕ ವಿಷಯಗಳ ಬಗ್ಗೆ ಹಲವು ಪ್ರಸ್ತಾಪಗಳಿವೆ ನೆಹರೂರವರಿಂದ ಮಂಡನೆಯಾಗಿರುವುದರಿಂದ ಈ ಪ್ರಸ್ತಾಪಗಳ ವಾಸ್ತವಿಕತೆಯ ಬಗ್ಗೆ ಆಗಲಿ ಅಥವಾ ಪ್ರಾಮಾಣಿಕತೆಯ ಆಗಲಿ ನನಗೆ ಯಾವುದೇ ಸಂಶಯಗಳಿಲ್ಲ ಆದರೆ ಈ ಅಂಶಗಳು ನಿಜಕ್ಕೂ ಸಾಕಾರಗೊಳ್ಳಬೇಕಾದರೆ ಅದಕ್ಕೆ ನೆರವಾಗುವ ಕಾನೂನು ಕಟ್ಟುಪಾಡುಗಳ ಅಂಶಗಳು ಈ ನಿರ್ಣಯದಲ್ಲಿ ಅಡಕವಾಗಿರುತ್ತವೆ ಎಂದು ನಾನು ನಿರೀಕ್ಷಿಸಿದ್ದೆ ಈ ದೃಷ್ಟಿಕೋನದಿಂದ ನೋಡಿದಾಗ ಈ ದೇಶದಲ್ಲಿ ಆರ್ಥಿಕ ಸಾಮಾಜಿಕ ನ್ಯಾಯ ಎಲ್ಲರಿಗೆ ದೊರಕುವಂತಾಗಲು ಕೈಗಾರಿಕೆಗಳನ್ನು ಮತ್ತು ಭೂಮಿಯನ್ನು ರಾಷ್ಟ್ರೀಕರಣ ಮಾಡುವ ಉದ್ದೇಶಗಳನ್ನು ನಿರ್ಣಯದಲ್ಲಿ ಸ್ಪಷ್ಟವಾಗಿ ನಮೂದಿಸಬೇಕಿತ್ತು ಸಮಾಜವಾದಿ ಮಾದರಿಯ ಅರ್ಥವ್ಯವಸ್ಥೆ ಹೊಂದಿಲ್ಲದ ಒಂದು ದೇಶದಲ್ಲಿ ಹೇಗೆ ತನ್ನ ಜನತೆಗೆ ರಾಜಕೀಯ ಆರ್ಥಿಕ ಸಾಮಾಜಿಕ ನ್ಯಾಯ ಒದಗಿಸುವ ಉದ್ದೇಶ ಈಡೇರಿಸಲು ಸಾಧ್ಯ ಎನ್ನುವುದು ನನಗೆ ಅರ್ಥವಾಗುವುದಿಲ್ಲ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಮತ್ತು ಕೊಲಂಬಿಯಾ ವಿಶ್ವವಿದ್ಯಾಲಯಗಳಲ್ಲಿ ಶಿಕ್ಷಣ ಪಡೆದ ಅಂಬೇಡ್ಕರ್ ಅವರು ಸಮಾಜವಾದದೆಡೆಗೆ ಬ್ರಿಟಿಷರ ಚಳುವಳಿಯಾಗಿದ್ದ ಫೆಬಿನಿ ಫೆವಿಯನಿಸಮ್ನಿಂದ ಪ್ರಭಾವಿತರಾಗಿದ್ದರು ಅಂಬೇಡ್ಕರ್ ಅವರ ಪ್ರಥಮ ರಾಜಕೀಯ ಪಕ್ಷ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಇಂಗ್ಲೆಂಡಿನ ಲೇಬರ್ ಪಕ್ಷದ ಉದ್ದೇಶಗಳಿಂದ ಪ್ರಭಾವಿತವಾದ ಕಾರ್ಮಿಕರ ಪಕ್ಷವಾಗಿತ್ತು ಮತ್ತು ಕಾರ್ಮಿಕರ ಹಿತಾಸಕ್ತಿಯನ್ನು ಪ್ರತಿನಿಧಿಸುವ ಕೆಂಪು ಧ್ವಜವನ್ನು ಹೊಂದಿತ್ತು ಮಾರ್ಚ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ನಲವತ್ತೇಳರಲ್ಲಿ ಸಂವಿಧಾನ ರಚನೆಯ ಸಮಿ ಸಮಿತಿಗೆ ಅಧ್ಯಕ್ಷರಾಗಿ ಆಯ್ಕೆಯಾಗುವ ಮೊದಲು ಒಂದು ಚಾರಿತ್ರಿಕ ಮನವಿ ಪತ್ರವನ್ನು ಅವರು ಸಂವಿಧಾನ ಸಭೆಗೆ ಸಲ್ಲಿಸಿದ್ದರು ಅದು ಪ್ರಭುತ್ವ ಮತ್ತು ಅಲ್ಪಸಂಖ್ಯಾತರು ಎಂದು ಪ್ರಸಿದ್ಧಿಯಾಗಿದೆ ಅದು ಅವರ ಮೂಲ ತತ್ವಗಳನ್ನು ಒಳಗೊಂಡಿರುವ ಒಂದು ಮಹತ್ವದ ದಸ್ತಾವೇಜು ಅದರಲ್ಲಿ ಅಂಬೇಡ್ಕರ್ ಪ್ರಭುತ್ವ ಸಮಾಜವಾದದಲ್ಲಿ ತಾವು ಹೊಂದಿರುವ ನಂಬಿಕೆಯನ್ನು ಉದ್ಧರಿಸಿದ್ದಾರೆ ಕೃಷಿಯು ಪ್ರಭುತ್ವದ ನಿಯಂತ್ರಣದಲ್ಲಿರಬೇಕು ಎಂದು ಅವರು ಪ್ರಸ್ತಾಪಿಸುತ್ತಾರೆ ಮತ್ತು ಸಾಮಾಜಿಕ ಸಾಗುವಳಿಯ ವಿಧಾನವನ್ನು ಶಿಫಾರಸು ಮಾಡುತ್ತಾರೆ ಕೃಷಿ ಮತ್ತು ಭೂಮಿ ಪ್ರಭುತ್ವದ ಒಡೆತನದೆಂದು ಘೋಷಣೆಯಾಗಬೇಕು ಭೂಮಿಯನ್ನು ಸಣ್ಣ ಘಟಕಗಳಾಗಿ ವಿಭಜಿಸಿ ಕುಟುಂಬಗಳಿಗೆ ಹಂಚಬೇಕು ಕೃಷಿಗೆ ಅಗತ್ಯವಿರುವ ನೀರಾವರಿ ಬೀಜಗಳು ರಸಗೊಬ್ಬರ ಮತ್ತಿತರ ಉಪಕರಣಗಳನ್ನು ಸರ್ಕಾರವೇ ಒದಗಿಸಬೇಕು ಸೂಕ್ತವಾಗಿ ವಿಧಿಸಿದ ಲೇವಿ ಪಾವತಿಸಿದ ನಂತರ ಉಳಿದ ಉತ್ಪನ್ನಗಳನ್ನು ನಮೂದಿಸಿದ ರೀತಿಯಲ್ಲಿ ಗೇಣಿದಾರ ಕುಟುಂಬಗಳು ಹಂಚಿಕೊಳ್ಳಬೇಕು ಎಂದು ಅವರು ಹೇಳುತ್ತಾರೆ ಕೈಗಾರಿಕಾ ಕ್ಷೇತ್ರದಲ್ಲೂ ಅವರು ಬದಲಾದ ವಿಧಾನದ ಪ್ರಜಾಪ್ರಭುತ್ವ ಪ್ರಭುತ್ವ ಸಮಾಜವಾದವನ್ನು ಬಯಸಿದರು ವಿಮೆಯು ಸಂಪೂರ್ಣವಾಗಿ ಪ್ರಭುತ್ವದ ನಿಯಂತ್ರಣದಲ್ಲಿರಬೇಕು ಎಂದು ಅವರು ಬಯಸಿದರು ಎಲ್ಲ ಪ್ರಮುಖ ಕೈಗಾರಿಕೆಗಳು ಮತ್ತು ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಕೈಗಾರಿಕೆಗಳು ಸರ್ಕಾರದಲ್ಲಿ ದ ನಿಯಂತ್ರಣದಲ್ಲಿರಬೇಕು ಎಂದು ಅವರು ಬಯಸಿದರು ಅದೇ ದಸ್ತಾವೇಜಿಗೆ ಲಗತ್ತಿಸಿದ ವಿವರಣೆಗಳಲ್ಲಿ ಡಾಕ್ಟರ್ ಅಂಬೇಡ್ಕರ್ ಪ್ರತಿಪಾದಿಸಿದ ಆರ್ಥಿಕ ವಿಚಾರಗಳು ಸ್ಪಷ್ಟವಾಗಿ ಮೂಡಿಬಂದಿವೆ ಅವರು ಹೀಗೆ ಬರೆಯುತ್ತಾರೆ ಈ ಯೋಜನೆಯು ಸಾಮೂಹಿಕ ಪದ್ಧತಿಯಿಂದ ಕೂಡಿದ ಕೃಷಿ ಪ್ರಭುತ್ವದ ಒಡೆತನಕ್ಕೆ ಒಳಪಡಬೇಕೆಂದು ಸೂಚಿಸುತ್ತದೆ ಕೈಗಾರಿಕೆಗಳು ಪ್ರಭುತ್ವ ಸಮಾಜದ ವಾದದ ಒಂದು ಮಾರ್ಪಡಿಸಿದ ರೂಪದಲ್ಲಿರಬೇಕು ಎಂದು ಸೂಚಿಸುತ್ತದೆ ಕೃಷಿಗೂ ಕೈಗಾರಿಕೆಗಳಿಗೂ ಬಂಡವಾಳ ಒದಗಿಸುವ ಹೊಣೆಯನ್ನು ಪ್ರಭುತ್ವ ಹೊರಬೇಕಾಗುತ್ತದೆ ಹಾಗೆ ಮಾಡದಿದ್ದರೆ ಕೃಷಿ ಅಥವಾ ಕೈಗಾರಿಕೆಗಳಿಂದ ಒಳ್ಳೆಯ ಫಲಿತಾಂಶ ಬರುವುದಿಲ್ಲ ಭಾರತವು ವೇಗವಾಗಿ ಕೈಗಾರಿಕೆ ಕಾರಣಗೊಳ್ಳಬೇಕಾದರೆ ಪ್ರಭುತ್ವ ಸಮಾಜವಾದ ಅವಶ್ಯಕ ಈ ಕೆಲಸ ಖಾಸಗಿ ಉದ್ಯಮಿಗಳಿಂದ ಆಗದು ಒಂದು ವೇಳೆ ಸಾಧ್ಯವಿದ್ದರೂ ಅದು ಯುರೋಪ್ನಲ್ಲಿ ಖಾಸಗಿ ಬಂಡವಾಳಗಾರರು ಸೃಷ್ಟಿಸಿದ್ದ ರೀತಿಯಲ್ಲಿಯೇ ಅಸಮಾನತೆಗಳನ್ನು ಉಂಟು ಮಾಡುತ್ತದೆ ಅದು ನಮಗೆ ಒಂದು ಎಚ್ಚರಿಕೆಯಾಗಬೇಕು ಎಂದು ಅವರು ಹೇಳಿದರು ಈ ಯೋಜನೆಯಲ್ಲಿ ಎರಡು ವಿಶೇಷವಾದ ಅಂಶಗಳಿವೆ ಮೊದಲನೆಯದು ಆರ್ಥಿಕ ಜೀವನದ ಪ್ರಮುಖ ಕ್ಷೇತ್ರಗಳಲ್ಲಿ ಪ್ರಭುತ್ವ ಸಮಾಜವಾದ ಇರಬೇಕು ಎರಡನೇ ಇದು ಪ್ರಭುತ್ವ ಸಮಾಜವಾದ ನೆಲೆಗೊಳ್ಳುವ ಪ್ರಕ್ರಿಯೆಯನ್ನು ಶಾಸಕಾಂಗದ ಇಚ್ಛೆಗೆ ಬಿಡದಿರುವುದು ಅಂದರೆ ಇದು ಪ್ರಭುತ್ವ ಸಮಾಜವಾದನ್ನು ಸಂವಿಧಾನದ ಕಾನೂನಿನ ಮೂಲಕ ಸ್ಥಾಪಿಸುತ್ತದೆ ಆ ಮೂಲಕ ಯಾವುದೇ ಶಾಸಕಾಂಗದ ಅಥವಾ ಕಾರ್ಯಾಂಗದ ಕ್ರಿಯೆಯ ಮೂಲಕ ಅದನ್ನು ಬದಲಾಯಿಸುವ ಸಾಧ್ಯವಿಲ್ಲದೆಯಂತೆ ಮಾಡುವುದು ಆದರೆ ಡಾಕ್ಟರ್ ಅಂಬೇಡ್ಕರ್ ಅವರ ಈ ತೀವ್ರಗಾಮಿ ಆರ್ಥಿಕ ವಿಚಾರಗಳಿಗೆ ಸಂವಿಧಾನ ಸಭೆಯ ಒಪ್ಪಿಗೆ ಸಿಗಲಿಲ್ಲ ಆಸ್ತಿಯ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಲ್ಲಿ ಸೇರಿಸುವುದನ್ನು ಅಂಬೇಡ್ಕರ್ ವಿರೋಧಿಸಿದ್ದರು ಎಂದು ದಾಖಲೆಗಳು ಹೇಳುತ್ತವೆ ಅದಕ್ಕೆ ಬದಲಾಗಿ ಉದ್ಯೋಗದ ಹಕ್ಕು ಶಿಕ್ಷಣದ ಹಕ್ಕು ಆರೋಗ್ಯದ ಹಕ್ಕುಗಳನ್ನು ಮೂಲಭೂತ ಹಕ್ಕುಗಳಲ್ಲಿ ಸೇರಿಸಬೇಕೆಂದು ಅಂಬೇಡ್ಕರ್ ಅವರು ಪಟ್ಟು ಹಿಡಿದಿದ್ದರು ಅಂಬೇಡ್ಕರ್ ಅವರು ಮಾರ್ಸವಾದವನ್ನು ಆಳವಾಗಿ ಅಭ್ಯಾಸ ಮಾಡಿದ್ದರು ತಮ್ಮ ಬುದ್ಧ ಅಥವಾ ಕಾರ್ಲ್ ಮಾರ್ಸ್ ಎನ್ನುವ ಕೃತಿಯಲ್ಲಿ ಅವರು ಹೇಳಿದ ಒಂದು ಸುಕ್ತಿ ಜಾತಿಯು ಆವರಿಸಲ್ಪಟ್ಟ ವರ್ಗ ಕಾಸ್ಟ್ ಈಸ್ ಎನ್ಕ್ಲೋಸ್ಡ್ ಕ್ಲಾಸ್ ಮತ್ತು ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ರೈಲ್ವೆ ಕೆಲಸಗಾರನ ಉದ್ದೇಶಿಸಿ ಅವರು ಮಾಡಿದ ಭಾಷಣದಲ್ಲಿ ಹೇಳಿದ ಬ್ರಾಹ್ಮಣಶಾಹಿ ಮತ್ತು ಬಂಡವಾಳಶಾಹಿ ಎರಡೂ ಶಕ್ತಿಗಳು ಕೆಲಸಗಾರರ ನಿಜವಾದ ಶತ್ರುಗಳು ಎನ್ನುವ ಮಾತು ಅವರ ವರ್ಗ ನಿಲುವನ್ನು ತೋರಿಸುತ್ತದೆ ಇಂದು ಸಾಮ್ರಾಜ್ಯಶಾಹಿಯು ತನ್ನ ಪ್ರಾಬಲ್ಯವನ್ನು ದೇಶದ ಎಲ್ಲ ಕ್ಷೇತ್ರಗಳಲ್ಲೂ ವಿಸ್ತರಿಸಿದೆ ಆಳುವ ವರ್ಗಗಳು ಅಳವಡಿಸಿಕೊಂಡಿರುವ ಉದಾರ ನೀತಿಗಳು ಆರ್ಥಿಕವಾಗಿಯೂ ಮತ್ತು ಸಾಮಾಜಿಕವಾಗಿಯೂ ದಮನಕ್ಕೆ ಒಳಗಾದ ಎಲ್ಲ ವಿಭಾಗಗಳನ್ನು ಹೆಚ್ಚೆಚ್ಚು ಬಲಿಕೊಳ್ಳು ತೆಗೆದುಕೊಳ್ಳುತ್ತಿವೆ ಮತ್ತು ಅಧಿಕಾರ ಪಡೆದುಕೊಂಡ ಆರ್ ಎಸ್ ಎಸ್ ಬಿ ಜೆ ಪಿ ನೇತೃತ್ವದ ಹಿಂದುತ್ವ ಬ್ರಾಹ್ಮಣಶಾಹಿ ಕೋಮುವಾದಿ ಫ್ಯಾಸಿಸ್ಟ್ ಮಾದರಿಯ ಶಕ್ತಿಗಳು ಹುಚ್ಚೆದ್ದು ಕುಣಿಯುತ್ತಿವೆ ಮಾರ್ಕ್ಸ್ವಾದಿ ಅಂಬೇಡ್ಕರ್ವಾದಿ ಮತ್ತು ನಿಜವಾದ ಗಾಂಧಿವಾದಿಗಳು ಪರಸ್ಪರ ಅರ್ಥ ಮಾಡಿಕೊಳ್ಳುವ ಒಪ್ಪಿಕೊಳ್ಳುವ ಮತ್ತು ಸಾಮಾಜಿಕ ಆರ್ಥಿಕ ಸಾಂಸ್ಕೃತಿಕ ಮತ್ತು ರಾಜಕೀಯ ವಿಷಯಗಳ ಮೇಲೆ ಐಕ್ಯ ಹೋರಾಟಗಳಲ್ಲಿ ಪರಸ್ಪರ ಸಹಿಸ್ ಸಹಕರಿಸುವ ಅಗತ್ಯ ಹಿಂದೆಂದಿಗಿಂತಲೂ ಹೆಚ್ಚಾಗಿದೆ ಒಂದು ತೀವ್ರಗಾಮಿ ಪರಿವರ್ತನೆಯ ದಿಕ್ಕಿನಲ್ಲಿ ಸಾಗಲು ಇದು ಅಗತ್ಯ ಇದನ್ನು ಸಾಧಿಸಲು ಸಾಧ್ಯವಾದರೆ ಅದು ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ನಾವು ಸಲ್ಲಿಸಬಹುದಾದ ಸೂಕ್ತವಾದ ಗೌರವವಾಗಿರುತ್ತದೆ